ನಮಸ್ಕಾರ, ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೊಂದು ಹೊಸ ಮನೆ ತೋರ್ಸಕ್ಕೆ ಬಂದಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಈ ಮನೆ ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಫ್ರೆಂಡ್ಸ್, ತುಂಬ ಒಳ್ಳೆ ಚೆನ್ನಾಗಿರೋಂಥ ಮನೆ, ವಾಸ್ತು ಇದ್ರಲ್ಲಿ ಮಾಡಿರೋಂಥ ಮನೆ ತುಂಬ ಚೆನ್ನಾಗಿದೆ, ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಎಂಟ್ರೆನ್ಸಲ್ಲಿ ಎರಡು ಎಂಟ್ರೆನ್ಸ್ ಇದೆ. ಒಂದು ಸ್ಮಾಲ್ ಎಂಟ್ರೆನ್ಸ್, ಇದು ಗ್ರೌಂಡ್ ಫ್ಲೋರು ಮನೆ ಹೋಗೋವಂಥದ್ದು ಆ ಜಾಗ, ಮತ್ತು ಇದೇ ಜಾಗದಲ್ಲಿ ಮೆಟ್ಲಿ ಕೆಳಗಡೆ ಆದಂಗೆ ಮೂರು ಮನೆಗೂ ಸಿಲಿಂಡ್ರ್ ಇಡೋದಕ್ಕೋಸ್ಕರ ಸೇಫ್ಟಿ ಗ್ರಿಲ್, ನೀವೇನು ಮಾಡೋವಂಥ ಅವಶ್ಯಕತೆ ಏನಿಲ್ಲ, ಸೇಫ್ಟಿ ಗ್ರಿಲ್ ಮಾಡಿಸಿದ್ರೆ ಸಿಲಿಂಡ್ರಿಗೋಸ್ಕರ ಎಲ್ಲ ಕನ್ಸೀಲ್ಡ್ ಹಾಕಿರೋಂಥದ್ದು, ಕಾಫರ್ ಪೈಪು ಸಿಲಿಂಡ್ರ್ ಇದಕ್ಕೋಸ್ಕರ ಮಾಡಿರೋಂಥ ಇದು. ಮತ್ತು ಕಾರ್ ಪಾರ್ಕಿಂಗು, ಒಂದು ಕಾರು ಮತ್ತು ಒಂದು ಎರಡು ಮೂರು ಟೂ ವೀಲರ್ ಹಾಕೋಬೋದು. ಬನ್ನಿ ನೋಡೋಣ. ಈಗ ಮನೆ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದರೆ, ವಾಸ್ತು ಇದರಲ್ಲೇ ಮಾಡಿರೋಂಥ ಮನೆ ಇದು. ನಿಮಗೆ ಎರಡು ಒಂದು ಮನೆ ನೀವು ಇತ್ಕೊಂಡು ಎರಡು ಮನೆ ಬಾಡಿಗೆ ಬರೋವಂಥದ್ದು. ಅಂದರೆ ಗ್ರೌಂಡ್ ಫ್ಲೋರು ಸಿಂಗಲ್ ಬಿ ಎಚ್ ಕೆ ವಿತ್ ಪಾರ್ಕಿಂಗ್ ಇದೆ, ಮತ್ತು ಫಸ್ಟ್ ಫ್ಲೋರು ಟೂ ಬಿ ಎಚ್ ಕೆ, ಸೆಕೆಂಡ್ ಫ್ಲೋರು ಟೂ ಬಿ ಎಚ್ ಕೆ, ಮೇಲ್ಗಡೆ ಟೆರೆಸ್ ಇದೆ. ನಿಮ್ಗೇನಾರ ಬೇರೆ ಥರ ಏನಾರು ಬೇಕು ಅಂತಂದರೆ, ಬೇಕಾದ್ರೆ ಒಂದು ರೂಮ್ ಹಾಕೋದು ಯಾವುದೋ ಅದು ಎಕ್ಸ್ಟ್ರಾ ಅಡಿಷ್ನಲ್ ಇದಾಗುತ್ತೆ. ಈಗ ಮನೆ ನೋಡೋಣ ಬನ್ನಿ. ಈಗ ಮನೆ ಎಂಟ್ರೆನ್ಸ್ ಕಾಣ್ತಾ ಇದ್ದಂಗೆ, ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನಿಮಗೆ ದೇವಮೂಲೆಗಾದಂಗೆ ಬೋರ್ ಇದೆ, 400 ಚಿಲ್ಲರೆ ಅಡಿ ಇದು ಮಾಡಿರೋಂಥದ್ದು. ಒಳ್ಳೆ ನೀರಿದೆ, 2.5 ಇಂಚ್ ನೀರು ಬಂದಿರೋಂಥದ್ದು. ಒಂದು 10 ಎಕರೆ ಗದ್ದೆ ಮಾಡ್ಬೋದು ಆ ಥರ ಇದು. ಅಂದರೆ ನೀರು ಸೋರ್ಸ್ ಚೆನ್ನಾಗಿದೆ, ಅಂದರೆ ಬೇಸಿಗೆಲ್ಲೂ ನಿಮಗೆ ಒಂದು 15-20 ಅಡಿ ನೀರು ಕಾಣಿಸುತ್ತೆ, ಆ ಥರ ನೀರು ಸೋರ್ಸ್ ಇರೋವಂಥದ್ದು ಈಗಿರೋ ಬೇಸಿಗೆ ಇದಕ್ಕೆ. ಇದು ಬಂದು ನಿಮಗೆ ಸಂಪು 6500 ಲೀಟ್ರ್ ಕೆಪಾಸಿಟಿ ಇಡಿಯೋಂಥದ್ದು. ಅಂದರೆ ನಿಮಗೆ ಬೋರ್ ಇದ್ರೂ ಸಂಪ್ ಒಂದು ಆಲ್ಟರ್ನೇಟ್ ಇರಲಿ ಅಂತ, ಯಾಕಂದರೆ ಪಂಚಾಯಿತಿ ನೀರಿದೆ ಇದು, ಅದನ್ನು ಕನೆಕ್ಷನ್ ಇದೆ. ಬೋರ್ ನೀರು ಯಾರು ಯೂಸ್ ಮಾಡ್ಬೋದು, ಯಾವುದಾದ್ರೂ ಓಕೆ ನಿಮಗೆ. ಅಂದರೆ ನೀರಿಗೆ ಆ ಥರ ಪ್ರಾಬ್ಲಮ್ ಆಗಲಿ ಏನು ಇದಾಗಲಿ ಇಲ್ಲ. ಮತ್ತು ಲೇಔಟ್ದು ನೀರಿದೆ, ಅದು ಬೇಕಾದ್ರೆ ಹಾಕ್ಸ್ಕೋಬೋದು, ಯಾಕಂದರೆ 2-3 ಅಂತ ಅಂದರೆ ನಿಮ್ಗೆ ಪೇಮೆಂಟ್ ಮಾಡೋದು ಇದಾಗುತ್ತೆ. ನಿಮಗೆ ಓನ್ ಇದೆ ಯೂಸ್ ಮಾಡಿಕೊಂಡ್ರು ಬೆಟರು ನಿಮಗೆ, ಯಾಕಂದ್ರೆ ಬೋರ್ ಇರೋದ್ರಿಂದ. ಮತ್ತು ನೋಡಿ, ಇದು ಮೇನ್ ಡೋರ್ ಎಂಟ್ರೆನ್ಸ್, ಇದು ಟೀಕ್ ಹಾಕಿರೋಂಥ ಮರ ಇದು. ಆಲ್ರೆಡಿ ಪಾಲಿಶ್ ಆಗಿದೆ, ಒಂದು ಕೋಟ್ ಎಲ್ಲ ಪಾಲಿಶ್ ಆಗಿದೆ, ಡೋರ್ ಎಲ್ಲ ಇದೆಲ್ಲ ಈಗ ಆಲ್ರೆಡಿ ಫಿಟ್ ಮಾಡ್ತಾರೆ, ಎಲ್ಲ ಐಟಮ್ ಎಲ್ಲ ಬಂದಿದೆ. ನಿಮಗೆ ಟೀಕ್ ಹಾಕಿರೋಂಥದ್ದು ಗಾನ ಟೀಕು. ಮತ್ತು ನೋಡಿ, ಇದು ಲಿವಿಂಗ್ ಏರಿಯಾ, ಈ ಜಾಗ ಲಿವಿಂಗ್ ಏರಿಯಾ ನಿಮಗೆ. ಮತ್ತು ನಿಮಗೆ ಅಗ್ನಿಮೂಲೆಗಾದಂಗೆ ನಿಮಗೆ ಒಂದು ಡೆಕ್ ಥರ ಇದೆ, ಅಂದರೆ ಪ್ಯಾಸೇಜು, ಮೇಲ್ಗಡೆ ಕಿಚನ್ ಜಾಗ ಬರೋವಂಥದ್ದು, ವಾಟರ್ ಲೈನು ಸ್ಯಾನಿಟರಿ ಲೈನ್ ಎಲ್ಲ ಬರೋ ಇದಕ್ಕೆ ಇದೊಂದು ಡೆಕ್ ಥರ ಮಾಡಿರೋಂಥದ್ದು. ನೋಡಿ ಓಪನ್ ಇದೆ, ಇದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದನ್ನು ಈಗ ಗ್ರೌಂಡ್ ಫ್ಲೋರ್ ಇರೋವಂಥದ್ದು. ಮತ್ತು ನೋಡಿ, ಇದು ವಾಯುಮೂಲೆಗಾದಂಗೆ ನಿಮಗೆ ಕಿಚನ್ ಇದೆ, ಎಲ್ ಶೇಪ್ ಇದರಲ್ಲಿ ಇರೋವಂಥದ್ದು. ಮತ್ತು ನಿಮಗೆ ವಾಯುಮೂಲೆ ಇದಕ್ಕಾದಂಗೆ ನಿಮ್ಗೆ ಬಾತ್ರೂಮ್ ಬರುತ್ತೆ. ನೋಡಿ, ವೆಸ್ಟರ್ನ್ ಟೈಪು ಕಮೋಡ್ ಬರುತ್ತೆ, ಮತ್ತು ಸಿಂಗಲ್ ಲಿವರ್ ಡೈವರ್ಟರ್ ಬರುತ್ತೆ ವಿತ್ ಸ್ಪೌಟ್ ಬರುತ್ತೆ. ಫಿಟ್ಟಿಂಗ್ಸ್ ಹಾಕಿದೆ, ಎಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಇನ್ನೊಂದು 10-15 ಡೇಸಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ. ಮತ್ತು ನೋಡಿ, ವೈರಿಂಗ್ ಆಗಿದೆ, ಎಲ್ಲ ಕಂಪ್ನಿ ವೈರಿಂಗ್, ಕಿನಾಲಕ್ಸ್ ಹಾಕಿರೋಂಥ ವೈರಿಂಗು, ಸ್ವಿಚಸ್ ಹಾಕಬೇಕು. ಮತ್ತು ಇದು ಬೆಡ್ರೂಮ್, ಇಲ್ಲಿ ಗ್ರೌಂಡ್ ಫ್ಲೋರ್ ಬರೋವಂಥದ್ದು. ನೋಡಿ, ಡೋರ್ ಅಷ್ಟೇ ತುಂಬ ಚೆನ್ನಾಗಿದೆ ಡೋರ್, ಒಳ್ಳೆ ಡಿಸೈನು, ಮತ್ತು ಲಾಕು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ರೆಂಟ್ ಪರ್ಪಸ್ಗೋಸ್ಕರ ಗ್ರೌಂಡ್ ಫ್ಲೋರ್ ಇರೋವಂಥದ್ದು. ಇದು ಫ್ರೆಂಡ್ಸ್ ಬನ್ನಿ, ಇದು ಫಸ್ಟ್ ಫ್ಲೋರು. ನೀವು ಪರ್ಚೇಸ್ ಮಾಡ್ತಿರಲ್ಲ ಮನೆ, ನೀವಾರು ಇರ್ಬೋದು ಇಲ್ಲ ರೆಂಟ್ ಕಾರ ಕೊಡ್ಬೋದು. ಸೆಕೆಂಡ್ ಫ್ಲೋರು ಓಪನ್ ಟೈಪು ಟೆರೆಸ್ ಟೈಪಲ್ಲಿ ಚೆನ್ನಾಗಿರುತ್ತೆ, ಅಂದರೆ ಫುಲ್ ಯೂಸ್ ಮಾಡೋ ಅಂಥದ್ದು. ಮತ್ತು ಇದು ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋವಂಥದ್ದು. ಇದು ಸೇಮ್ ಗಾನ ಟೀಕು, ಪಾಲಿಶ್ ಆಗಿದೆ. ಡೋರ್ ಒಂದು ಫಿಟ್ ಮಾಡ್ಬೇಕು ಮೇನ್ ಡೋರು. ನಿಮಗೆ ಮೇನ್ ಡೋರ್ ಪಕ್ಕಕ್ಕಾದಂಗೆ ಒಂದು ವಿಂಡೋ ಇದೆ, ಅಂದರೆ ಸ್ಲೈಡಿಂಗ್ ವಿಂಡೋ ಬರುತ್ತೆ. ಇದು ಈ ಸೈಡ್ ರೂಮ್ ಇದ್ರದ್ದು ಬರುತ್ತೆ, ಇದು ರೂಮ್ ವಿಂಡೋ. ನೋಡಿ, ಇದು ಲಿವಿಂಗ್ ಏರಿಯಾ, ಫಸ್ಟ್ ಫ್ಲೋರ್ಗಾದಂಗೆ ಲಿವಿಂಗ್ ಏರಿಯಾ. ನಿಮಗೆ ಟಿ ವಿ ವಾಲ್ ಯೂನಿಟು, ಅಂದರೆ ಇಂಟೀರಿಯರ್ ನಾವು ಮಾಡಲ್ಲ, ನಿಮ್ಗೆ ಯಾವ ಚಾಯ್ಸು ಅಂದರೆ ನಿಮ್ಮ ಟೇಸ್ಟ್ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಎಲ್ಲ ಕನ್ಸೀಲ್ಡ್ ಇದೆ, ಕೇಬಲ್ ಆಗಲಿ ಇದಾಗಲಿ ಎಲ್ಲ ಬರೋವಂಥದ್ದು, ಎಲ್ಲ ಕನ್ಸೀಲ್ಡ್ ಬರುತ್ತೆ, ಯಾವುದು ವೈರ್ ಎಕ್ಸ್ಪೋಸ್ ಆಗಲ್ಲ. ಮತ್ತು ನಿಮಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಅಗ್ನಿಮೂಲೆಗಾದಂಗೆ ಕೌಂಟರ್ ಟೈಪಲ್ಲಿ ಕಿಚನ್ ಇದೆ, ಓಪನ್ ಟೈಪ್ ಕಿಚನ್ ಕೌಂಟರ್ ಟೈಪಲ್ಲಿ. ಮತ್ತು ಇದು ಪೂಜಾ ರೂಮ್ ಬರುತ್ತೆ ನಿಮಗೆ, ದೇವಮೂಲೆಗಾದಂಗೆ ಪೂಜಾ ರೂಮು. ವೆಸ್ಟ್ ಫೇಸಿಂಗ್ ಇದೆ, ಈಸ್ಟ್ ಫೇಸು ಕುತ್ಕೊಂಡು ಪೂಜೆ ಮಾಡೋವಂಥದ್ದು, ಅಂದರೆ ಡೋರ್ ಫಿಟ್ಟಿಂಗ್ ಆಗಬೇಕು ಡೋರ್ ಅಂದು. ಇದು ದೇವಮೂಲೆಗಾದ ರೂಮ್ ಇದೆ.
ದೇವಮೂಲ ಗಾರಾಗಿ ವಾಸ್ತು ಇದರಲ್ಲೇ ಮಾಡಿರೋಂಥದ್ದು. ಮತ್ತೆ ನೋಡಿ, ವಾಯುಮೂಲೆಗಾದಂಗೆ ಒಂದು ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಅಲ್ಲ ಕಾಮನ್ ಬಾತ್ರೂಮು, ಕಾಮನ್ ಆಗಿ ಯೂಸ್ ಮಾಡೋಂಥದ್ದು. ಸಿಂಗಲ್ ಇವಾಗ ಡೈವರ್ಟರ್ ಇದಿದೆ ವಿತ್ ಸ್ಪಾಟ್, ಈಗಿನ ಜನರೇಷನ್ ತಕ್ಕಾಗಿರೋಂಥ ಫಿಟ್ಟಿಂಗ್ಸ್ ಆಗ್ತಾ ಇರೋದು. ಮತ್ತೆ ಕಮೋಡ್ ಪಾಯಿಂಟ್ ಇಲ್ಲಿ ಬರುತ್ತೆ, ಪಾಯಿಂಟ್ ಇದೆ, ಕಮೋಡ್ ಫಿಟ್ಟಿಂಗ್ ಇಲ್ಲಿ ಬರುತ್ತೆ ನಿಮಗೆ. ಮತ್ತೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇದು ಈ ರೂಮ್ಗೆ ನೋಡಿ, ತುಂಬಾ ಸ್ಪೇಸ್ ಆಗಿ ದೊಡ್ಡದಾಗಿದೆ. ಹಾಟ್ ಹಿಂಗಾರ ಹಾಕೋಬಹುದು, ಹಿಂಗಾರ ಹಾಕೋಬಹುದು, ಸೌತ್ ಕಾರ ಹಾಕೋಬಹುದು, ಈಸ್ಟ್ ಕಾರ ಹಾಕೋಬಹುದು, ಆ ತರ ಇದೆ. ವಾರ್ಡ್ರೋಬ್ ಇಲ್ಲಿ ಮಾಡ್ಕೋಬಹುದು. ಮತ್ತೆ ಇದೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಸೇಮ್ ಸಿಂಗಲ್ ಲಿವರ್ ಡೈವರ್ಟರ್ ಇದೆ, ಕಮೋಡ್ ಬರುತ್ತೆ ನಿಮಗೆ. ಅಂದ್ರೆ ಇರೋ 600 square feet ಇದರಲ್ಲಿ 20-30 ಅಂದ್ರೆ ಅರ್ಧ ಸೈಟ್ ಇದರಲ್ಲಿ ನಿಮಗೆ ಮನೆ ಸಿಂಪಲ್ ಆಗಿ ಚೆನ್ನಾಗಿ ಬಂದಿದೆ. ನೀವು ಒಂದು ಮನೆ ತಗೊಂಡು ಒಂದ್ರಲ್ಲಿ ಇತ್ಕೊಂಡು ಎರಡು ಮನೆ ಬಾಡಿಗೆ ಬರುತ್ತೆ, ಆರಾಮಾಗಿ ಲೈಫ್ ಸೆಟ್ಲ್ ಆಗ್ಬೋದು. ಹಾ ಫ್ರೆಂಡ್ಸ್, ನೋಡಿ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇದೆ ಮನೆ, ವಾಸ್ತು ಪ್ರಕಾರ ಯಾವ ಥರ ಮಾಡಿದ್ದಾರೆ, ಅದೇ ರೀತಿ ಸೆಕೆಂಡ್ ಫ್ಲೋರು ಅದೇ ಥರ ಇರೋವಂಥದ್ದು ಮನೆ. ನೋಡಿ ಫ್ರೆಂಡ್ಸ್, ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇದೆ ಮನೆ ಅದೇ ಥರ ಮಾಡಿರೋಂಥದ್ದು. ಸೇಮ್ ದೇವಮೂಲೆಗೆ ಸೇಮ್ ರೂಮ್ ಇದೆ, ಕುಬೇರ್ ಮೂಲೆಗೆ ಒಂದು ರೂಮ್ ಇದೆ, ಕಾಮನ್ ಬಾತ್ರೂಮ್ ಒಂದಿದೆ, ಮತ್ತು ಅಟ್ಯಾಚ್ ಬಾತ್ರೂಮ್ ಒಂದಿದೆ. ಸೇಮ್ ಓಪನ್ ಟೈಪ್ ಕಿಚನ್ ಇದೆ, ಕೌಂಟರ್ ಟೈಪಲ್ಲಿ ಪೂಜಾ ರೂಮ್. ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇದೆ, ಸೆಕೆಂಡ್ ಫ್ಲೋರಲ್ಲೂ ಅದೇ ಥರ ಮಾಡಿರೋಂಥದ್ದು. ಮತ್ತು ನಿಮಗೆ ಇನ್ನು ಮೇಲ್ಗಡೆ ಟೆರೆಸ್ಗೆ ಹೋದ್ರೆ ನಿಮಗೆ ಜಸ್ಟ್ ಒಂದು ಟ್ಯಾಂಕ್ಗೆ ಒಂದು ಮಾಡಿರೋಂಥದ್ದು, ಅಂದರೆ ಟ್ಯಾಂಕ್ ರೂಮ್ ಥರ ಮಾಡಿದ್ರೆ ಒಂದು ಸ್ಮಾಲ್ 6x6 ಆ ಥರ ಇದರಲ್ಲಿ ಮಾಡಿರೋ ಅಂಥದ್ದು ಮೇಲ್ಗಡೆ ಇದರಲ್ಲಿ. ಮತ್ತು ಬೋರ್ ನೀರು, ಮತ್ತು ಪಂಚಾಯಿತಿ ನೀರು, ಮತ್ತು ಲೇಔಟ್ ನೀರು, ಮೂರು ಇದೆ ನೀರು. ನೀರಿಗೆ ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಮತ್ತು ನಿಮ್ಮ ಕೌಂಟರ್ ಟೈಪಲ್ಲೇ. ಮತ್ತು ಇನ್ನೊಂದು ಹೇಳೋದಾದರೆ ನಿಮಗೆ ಇದು ರೆಂಟ್ ಪರ್ಪಸಲ್ಲಿ ಮಾಡಿರೋ ಅಂಥದ್ದು ಮನೆ ಇದು. ನಿಮಗೆ ಈ ಮನೆ ಇದೆಲ್ಲ ಓಕೆ ಆಗಿ ಅಡ್ವಾನ್ಸ್ ಆಗಿ ಅಗ್ರಿಮೆಂಟ್ ಆದಮೇಲೆ ನಿಮಗೆ ಇಲ್ಲಿ ಯಾವ ಥರ ಅಂತಂದರೆ ನಿಮಗೆ ಇಂಟೀರಿಯರು, ಯಾಕಂದ್ರೆ ಇಂಟೀರಿಯರ್ ಏನು ಮಾಡಿಲ್ಲ ನಾವು, ಯಾಕಂದರೆ ಅದು ಏನು ಎತ್ತ ಅನ್ನೋದು ಈಗ ನಮ್ಮ ಟೇಸ್ಟಿಗೆ ತಕ್ಕಾಗಿ ನಾವು ಮಾಡ್ತೀವಿ, ನಮ್ಮ ಬಜೆಟಿಗೆ ತಕ್ಕಾಗಿ ಮಾಡ್ತೀವಿ. ಅದೇನಾಗುತ್ತೆ ನಿಮ್ಗೆ ಅದು ಇಷ್ಟ ಆಗಲ್ಲ, ವ್ಯವಹಾರ ಹಾಳಾಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಇಂಟೀರಿಯರ್ ಮಾಡಲ್ಲ. ನಿಮ್ಗೆ ಬೇಕು ಅಂತಂದರೆ ಇಂಟೀರಿಯರು ಯಾವ ಥರ ಅಂತ ಅಂದರೆ ನಿಮಗೆ ನಿಮ್ಮ ಬಜೆಟಿಗೆ ತಕ್ಕಾಗೆ. ಈಗ ಟಿ ವಿ ಕ್ಯಾಬಿನೆಟ್ಗೆ ನೋಡಿ ವಾಲ್ ಬಿಟ್ಟಿರೋದು, ಸಿಂಪಲ್ಲಾಗಿ ಮಾಡ್ಬೋದು, ಒಂದು 50,000 ಮಾಡ್ಬೋದು, ಇದಕ್ಕೆ 1.5 lakh ಖರ್ಚು ಮಾಡ್ಬೋದು. ಆ ಥರ ನಿಮ್ಮ ಬಜೆಟ್ಗೆ ಯಾವ ಥರ ಇದೆ ಆ ಥರ ಮಾಡ್ಕೊಡ್ತೀವಿ, ಯಾವಾಗ ಅಗ್ರಿಮೆಂಟ್ ಆದಮೇಲೆ. ಇಲ್ಲ ನಾವೇ ಮಾಡಿಸ್ಕೊತೀವಪ್ಪ ಅಂತಂದರೆ ಅಗ್ರಿಮೆಂಟ್ ಆದಮೇಲೆ ನೀವು ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಬೋದು, ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಬರ್ಬೋದು. ಇದರ ಕಾಸ್ಟ್ ಎಷ್ಟು ಅಂತಂದರೆ ನಿಮಗೆ ಇದೆ ಪಂಚಾಯಿತಿ ಲಿಮಿಟಲ್ಲಿ ಇರೋವಂಥದ್ದು, ಬಿ ಬಿ ಎಂ ಪಿಗೆ ಜಸ್ಟ್ ಒಂದು 0.5 kilometers, ಬಸ್ ಎಲ್ಲ ಒಂದು 200 ವಾಕಬಲ್ ಡಿಸ್ಟೆನ್ಸ್ ಅಷ್ಟೆ, 200 meters. ಲೇಔಟಿಂದ ಹೋದರೆ ಮೇನ್ ರೋಡ್ ಸಿಗುತ್ತೆ. ನೀವು ಕ್ಲಿನಿಕ್ ಆಗಲಿ, ಮೆಡಿಕಲ್ ಆಗಲಿ, ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ ಎಲ್ಲ ನಿಯರ್ ಬೈ ಇರೋದು. ಕೆಂಗೇರಿ ಬಂದು ನಿಮಗೆ 4 kilometers ಆಗುತ್ತೆ, ಮೈಸೂರು ರೋಡ್ ಅಂಚಪಳ್ಳಿ ಬಂದು 3 kilometers ಆಗುತ್ತೆ, ಮೈಸೂರು ಜಂಕ್ಷನ್ ಬಂದು 1.5 kilometers ಆಗುತ್ತೆ, ಮತ್ತು ಉತ್ರಳ್ಳಿ ಮೇನ್ ರೋಡು, ಕೆಂಗೇರಿ ಉತ್ರಳ್ಳಿ ಮೇನ್ ರೋಡ್ ಬಿ ಜಿ ಎಸ್ ಇದೆಲ್ಲ ಅದು 4 kilometers ಆಗುತ್ತೆ. ಎಲ್ಲ ತುಂಬ ಹತ್ರ ಇರೋವಂಥದ್ದು, ಸಿಟಿಗೆ ತುಂಬ ಹತ್ರ ಇರೋವಂಥದ್ದು ಇದು, ಬಿ ಬಿ ಎಂ ಪಿ ಬಾಡ್ರೋಲ್ ಇರೋವಂಥದ್ದು. ಇದು ರೈಟ್ ಎಷ್ಟು ಅಂತಂದರೆ 20-30 ವೆಸ್ಟ್ ಪ್ಲೇಸಲ್ಲಿ ಮನೆ ಇರೋವಂಥದ್ದು ಇದು. ಟೋಟಲ್ ನಿಮಗೆ 66 lakh ಕೋಟ್ ಮಾಡ್ತಾ ಇರೋದು ನಿಮಗೆ. ಅಂದರೆ ಜಾಸ್ತಿನೇ ಹೇಳ್ತಾ ಇಲ್ಲ ನಾವು, ನಾವು ಒಂದು 70-75 ಹೇಳೋದು, ಕಡಿಮೆ ಮಾಡೋದು ಆ ಥರ ಏನಿದಿಲ್ಲ, ಒಂದು ರೀಸ್ನಬಲಾಗಿ ಹೇಳಿರೋವಂಥದ್ದು. ನೀವೇ ಒಂದು ಟೋಟಲ್ ಇದು ಮಾಡಿ ಸೈಟ್ ಕಾಸ್ಟು, ಕನ್ಸ್ಟ್ರಕ್ಷನ್ ಕಾಸ್ಟ್ ಹಾಕಿ ಏನು ಇದು ಮಾಡಿದ್ದೀರಾ ಅಂತ. ಕ್ವಾಲಿಟಿ ವರ್ಕ್ ಕೊಟ್ಟಿದ್ದೀವಿ, ಅದೇ ಕ್ವಾಲಿಟಿ ಇದರಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡಿ ಯಾರು ಇಷ್ಟ ಇದ್ದರೆ ಬಂದು ನೋಡಿ, ಮನೆ ತುಂಬ ಚೆನ್ನಾಗಿದೆ, ಮಾಡ್ಕೊಳ್ಳಿ, ಒಳ್ಳೆಯದಾಗಿ.